2019 ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಮಸ್ತ ನಾಳಿನ ಎಲ್ಲ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ, ಈ 2019 ಇಸವಿಯಲ್ಲಿ ಕೂಡ ಒಂದು ಈ ಭಾರತ ದೇಶದ ಒಂದು ಸುಂದರವಾದ ಕನಸಿನ ಒಂದು ಭವ್ಯ ಕೋಟೆ ಕಟ್ಟುವಂಥ ಒಂದು ಚುನಾವಣೆ ಬರ್ತಾ ಇದೆ. ಇವತ್ತು 2019 ಚುನಾವಣೆ ಈ ದೇಶದ ಉಳಿವು ಹಳಿವು ಅನ್ನೋ ಚುನಾವಣೆ. ಅಂಥ ಲೋಕಸಭಾ ಚುನಾವಣೆಯಲ್ಲಿ ಒಂದು ನಮ್ಮ ದೇಶದ ಯುವ ಕಣ್ಮಣಿ ರಾಹುಲ್ ಗಾಂಧಿಯವರನ್ನು ಈ ದೇಶದ ಪ್ರಧಾನಮಂತ್ರಿಯಾಗಿ 2019 ಇಸವಿಯಲ್ಲಿ ಅವರನ್ನು ಪ್ರಧಾನಮಂತ್ರಿಯಾಗಿ ನೋಡಿ, ಆ 2019 ಇಸವಿಯಲ್ಲಿ ಈ ಭಾರತ ದೇಶದಲ್ಲಿ ಒಳ್ಳೆಯ ಮಳೆ ಮತ್ತು ಬೆಳೆಗಳಾಗಲಿ, ಒಂದು ಬಡವರ ಕನಸಿನ ನನಸುಗಳಿರುವಂಥ ಆಗಲಿ, ರೈತರು ಅಂದ್ಕೊಂಡಿರುವಂಥ ಸಾಲ ಮನ್ನಾ ಮಾಡಬೇಕು ಅಂತ ಏನು ಭಾರತ ಸರ್ಕಾರದಲ್ಲಿ ಇವತ್ತು ಮನವಿ ಇಕ್ಕಿದ್ರು ನರೇಂದ್ರ ಮೋದಿಯವರ ಹತ್ರ. 4.5 ವರ್ಷದಿಂದ ಈ ನಮ್ಮ ಭಾರತ ದೇಶದ ರೈತರಿಗೆ ಕೇವಲ 1 ರೂಪಾಯಿ ಸಾಲ ಮನ್ನಾ ಮಾಡದಂಥ ಪ್ರಧಾನಮಂತ್ರಿ ಈ ದೇಶಕ್ಕೆ ಬೇಕಾ? ಒಂದೇ ದಿವಸದಲ್ಲಿ ಮೊನ್ನೆ ಮಧ್ಯಪ್ರದೇಶ ಚುನಾವಣೆಯಲ್ಲಿ ಪ್ರಮಾಣ ವಚನ ಮಾಡಿದ ಕಮಲ್ನಾಥ್ ಅವರು ಒಂದೇ ದಿವಸದಲ್ಲಿ ರೈತರ ಸಾಲ ಮನ್ನಾವನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಭಾರತ ದೇಶದಲ್ಲಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿ ಹಾಗೆ ಮಾಡಿದ್ರೆ ಮುಂದಿನ ದಿನ ರೈತರಿರ್ಬೋದು, ಒಂದು ದಿನ ದಲಿತರಿರ್ಬೋದು, ಕಾರ್ಮಿಕರಿರ್ಬೋದು, ಯುವಕರಿರ್ಬೋದು, ಎಲ್ಲರಿಗೂ ದೇಶದ ಭವಿಷ್ಯ ಶುಭ್ರವಾಗಿ ನಡೀಬೇಕಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಈ ಭಾರತ ದೇಶದ ಯುವ ಕಣ್ಮಣಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಭಾರತ ದೇಶ ಎಲ್ಲ ಮತ ಬಾಂಧವರಲ್ಲಿ ನನ್ನ ಕೈ ಮುಗಿದು ಬೇಡ್ಕೊತೀನಿ.